ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ತಿಳಿದಿರುವಂಗೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ವಾಹನಗಳಿದ್ದಾವೆ. ಇದರಿಂದ ಅಪಘಾತ ಪ್ರಕರಣಗಳಿರ್ಬೋದು, ಅದೇ ರೀತಿ ರಸ್ತೆಯ ಮೇಲೆ ಆಗುವಂಥ ಅಪರಾಧ ಪ್ರಕರಣಗಳು, ರಾಬರಿ, ಚೈನ್ ಸ್ನ್ಯಾಚಿಂಗು, ಡೆಕಾಯಿಟಿ, ಅದೇ ರೀತಿ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು, ಸೀನಿಯರ್ ಸಿಟಿಸನ್ಸು, ಅವರ ಸುರಕ್ಷತೆಗೆ ಧಕ್ಕೆ ಬರುವಂಥ ಹಲವಾರು ಪ್ರಕರಣಗಳು ನಡೆಯುವಂಥ ಸಾಧ್ಯತೆ ಇರುತ್ತೆ. ಇದೆಲ್ಲದ ಹಿನ್ನೆಲೆಯಲ್ಲಿ ಮತ್ತು ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸಾರ್ವಜನಿಕರು ಟ್ರಾಫಿಕ್ ಪರಿಸ್ಥಿತಿ ಏನಿದೆ ಅದು ಸುಧಾರಿಸಬೇಕು ಅನ್ನೋದು ಮನವಿ ಮಾಡಿದರು ಬೇರೆ ಬೇರೆ ಸಂದರ್ಭದಲ್ಲಿ. ಅದರ ಹಿನ್ನೆಲೆಯಲ್ಲಿ ಒಂದು ವಾರಗಳ ಕಾಲ, ಅಂದರೆ ನಾಳೆ 27ನೇ ತಾರೀಕು ಪ್ರಾರಂಭ ಮಾಡಿ ಅಕ್ಟೋಬರ್ 2ರವರೆಗೂ ಒಂದು ವಾರಗಳ ಕಾಲ ನಾವು ನಿರಂತರವಾಗಿ ಪ್ರತಿ ದಿನಕ್ಕೆ ಒಂದೊಂದು ಆದ್ಯತೆ ಕೊಟ್ಟು ನಾವು ಟ್ರಾಫಿಕ್ ಡ್ರೈವನ್ನು ಮಾಡ್ತೀವಿ. ಇದರಲ್ಲಿ ಬೇರೆ ಟ್ರಾಫಿಕ್ ಕೇಸಸ್ ಕೂಡ ಆಗ್ತಾಯಿರ್ತಾರೆ. ಅದಕ್ಕೆ ಮುಖ್ಯವಾಗಿ ಪ್ರತಿದಿನ 27ನೇ ತಾರೀಕು ಸೋಮವಾರ ಗಾಡಿಗಳಿಗೆ ಹಾಕಿರುವಂಥ ಬ್ಲ್ಯಾಕ್ ಫಿಲ್ಮ್ಸ್ನ ತೆಗೆಸುವಂಥದ್ದು, ಇದಕ್ಕೆ 500 ರೂಪಾಯಿ ದಂಡ ಇದೆ. 28ನೇ ತಾರೀಕು ಮಂಗಳವಾರ ಇದರಲ್ಲಿ ಡಿಫೆಕ್ಟಿವ್ ನಂಬರ್ ಪ್ಲೇಟ್ಸು, ನಂಬರ್ ಪ್ಲೇಟ್ಸ್ ಅಕಸ್ಮಾತ್ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಏನೋ ಕರೆಕ್ಟಾಗಿಲ್ಲ ಅಂತಂದರೆ ಅದಕ್ಕೂ ಕೂಡ 500 ರೂಪಾಯಿ ಫೈನ್ ಇದೆ. 29ನೇ ತಾರೀಕು ಬುಧವಾರ ಹೆಲ್ಮೆಟ್ ಡ್ರೈವ್ ಮಾಡುವಂಥದ್ದು, ಅದಕ್ಕೂ ಕೂಡ 500 ರೂಪಾಯಿ ಫೈನ್ ಇದೆ. ಅದೇ ರೀತಿ 30ನೇ ತಾರೀಕು ಇನ್ಶೂರೆನ್ಸ್ ಇಲ್ಲದಿದ್ದರೆ, ಗುರುವಾರ ಬರುತ್ತೆ, ಅವತ್ತು ಇನ್ಶೂರೆನ್ಸ್ ಇಲ್ಲದಿದ್ದರೆ 2 ವೀಲರ್ಸ್ಗೆ ಸುಮಾರು 1,000 ಲೈಟ್ ಮೋಟರ್ ವೆಹಿಕಲ್ ಕಾರ್ ಜೀಪ್ ಅಂಥವಕ್ಕೆ ಸುಮಾರು 2,000, ಅದೇ ರೀತಿ ಹೆವಿ ಮೋಟರ್ ವೆಹಿಕಲ್ಸ್ ಏನಿದ್ದಾವೆ ಅವಕ್ಕೆ 4,000 ಫೈನ್ ಆಗುತ್ತೆ. ಅದೇ ರೀತಿ 1ನೇ ತಾರೀಕು ಅಕ್ಟೋಬರು, ಅದು ಶುಕ್ರವಾರ ಬರುತ್ತೆ, ಅವತ್ತು ಈ ಓಲ್ಡ್ ಕೇಸಸ್ ಏನು ನಮ್ಮ ಆಟೋಮೇಷನ್ ಸೆಂಟ್ರಲ್ಲಿ ಎಂಟ್ರಿ ಆಗಿರುತ್ತೆ, ಹಳೆ ಕೇಸ್ಗಳು ಯಾವುದಾದ್ರು ವಾಹನಗಳ ಮೇಲಿದ್ದರೆ ಅದರದ್ದು ಫೈನ್ ಕಲೆಕ್ಷನ್ ಮಾಡುವಂಥದ್ದು ಮಾಡ್ತೀವಿ. ಅದೇ ರೀತಿ 2ನೇ ತಾರೀಕು ಅಕ್ಟೋಬರು, ಅವತ್ತು ಗಾಂಧಿ ಜಯಂತಿ ಕೂಡ ಇದೆ, ಅವತ್ತು ಎಮಿಷನ್ ಟೆಸ್ಟ್ ಮಾಡುವಂಥದ್ದು, ಅದಕ್ಕೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳುವಂಥದ್ದು, ಫೈನ್ ಹಾಕುವಂಥದ್ದು. ಒಟ್ಟಿನಲ್ಲಿ ಮಂಗಳೂರು ನಗರವನ್ನು ಹೆಚ್ಚು ಸುರಕ್ಷಿತವಾಗಿ ಮಾಡಲಿಕ್ಕೆ ಮತ್ತು ಮಹಿಳೆಯರು, ಹಿರಿಯ ನಾಗರಿಕರು, ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಗಳು, ಬೇರೆ ಬೇರೆ ರಾಜ್ಯ ಮತ್ತು ದೇಶಗಳಿಂದ ಬಂದಿರುವಂಥರೆಲ್ಲರಿಗೂ ಸುರಕ್ಷತೆ ಹೆಚ್ಚು ಮಾಡಬೇಕು ಅನ್ನೋದ್ರ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮವನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಇದಕ್ಕೆ ಸಹಕರಿಸಿ ಮತ್ತು ಈ ಒಂದು ಡ್ರೈವನ್ನು ಯಶಸ್ವಿ ಮಾಡಿ. ನಮಸ್ಕಾರ.